ಪಾಲಿಕೆ ಚುನಾವಣೆ 33 ವಾರ್ಡ್ಗಳಲ್ಲಿ ಎಲ್ಲ ಹಿಂದೂ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ದೀವಿ. ವಿಜಯಪುರ ನಗರದಲ್ಲಿ ಅಭಿವೃದ್ಧಿ ಮತ್ತು ಹಿಂದುತ್ವದ ಆಧಾರದ ಮೇಲೆ ನಮ್ಗೆ ವಿಶ್ವಾಸ ಇದೆ. ಈ ಸಲ 30ಕ್ಕಿಂತ ಹೆಚ್ಚು ಮಹಾನಗರ ಪಾಲಿಕೆಯ ಈ ಒಂದು ಸದಸ್ಯರನ್ನು ನಾವು ಪಡೆದು ಇಡೀ ರಾಜ್ಯದಲ್ಲೇ ಒಂದು ದಾಖಲೆಯ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಸಂಪೂರ್ಣ ಬಹುಮತದಿಂದ ನಾವು ಪಾಲಿಕೆಯನ್ನು ವಶಪಡಿಸಿಕೊಳ್ತೀವಿ. ಎರಡು ಸ್ಥಾನಗಳಿಗೆ ಅಂದರೆ ಎರಡು ವಾರ್ಡ್ಗಳಿಗೆ ನೀವು ಅಭ್ಯರ್ಥಿ? ಅಲ್ಲಿ ಮುಸ್ಲಿಂ ಸಂಖ್ಯೆ ಹೆಚ್ಚಿದೆ, ಹಿಂದೂಗಳಿಗೆ ಕಡಿಮೆ ಅದಾರೆ. ಅದ್ರ ಸಲುವಾಗಿ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ. ನಾವು ಹಿಂದೂಗಳಿಗೆ ಕೊಡಬೇಕಂತ ನಿರ್ಣಯ ಮಾಡಿದ್ದೀವಿ. ನಾವು ಹಿಂದೂಗಳಿಗೆ ಅಷ್ಟೇ ಕೊಟ್ಟಿದ್ದೀವಿ. ಎರಡು ವಾರ್ಡ್ಗಳಿಗೆ ಮುಸ್ಲಿಂ ಅಭ್ಯರ್ಥಿ ಟಿಕೆಟ್ ಕೇಳಿದ್ರೆ ಯಾರು ನಾವು ಟಿಕೆಟ್ ಕೇಳಿದ್ರು ಕೊಟ್ಟಿಲ್ಲ, ಕೇಳಿದ್ರು ಎರಡು ಮೂರು ಕಡೆ ಕೊಟ್ಟರು. ಅವ್ರೇನು ಊಟ ಹಾಕೋದಿಲ್ಲ ಬಿಡೋದಿಲ್ಲ, ಸುಮ್ಮನೆ ಕೆಲಸ ಇಲ್ಲ ನಮಗೆ. ಟಿಕೆಟ್ ಸಿಗದ ಬೇಸರಗೊಂಡು ಹಲವಾರು ಪದಾಧಿಕಾರಿಗಳು ಬಂಡಾಯ ಎದ್ದಿದ್ದಾರೆ. ಹೇಳಿ ಬಂಡಾಯ ಹೇಳಿ. ಜಿಲ್ಲಾ ಅವರೆಂದು ಬಿ ಜೆ ಪಿ ಮಾಡೇ ಇಲ್ಲ. ನಾನು ವಿಧಾನಸಭಾದಾಗೂ ಬಿ ಜೆ ಪಿ ಮಾಡೇ ಇಲ್ಲ. ಅವರೆಲ್ಲ ಮುಸ್ಲಿಂ ಜೊತೆಗೆ ಶಾಮೀಲಾಗಿ ಹಿಂದುತ್ವವನ್ನು ಹಾಳು ಮಾಡಿ ಮೊದಲ ಮಹಾಪೌರ ಹಿಂದೂ ಆಗಬೇಕಾಗಿತ್ತು. ಆವಾಗ ಮುಸ್ಲಿಂ ಕಡೆ ಹಣ ತೊಗೊಂಡು ಅವರೆಲ್ಲ ಮುಸ್ಲಿಂ ಚುನಾವಣೆಗೆ ಅವನಿಗೆ ಅನುಕೂಲ ಆಗಲಿಕ್ಕೆ 10 ಹಿಂದಿನ ಸದಸ್ಯರು ಗೈರ್ಹಾಜರು ಉಳಿದು 10 ಲಕ್ಷ ರೂಪಾಯಿ ಅಂತ ತೊಗೊಂಡು ಬಿ ಜೆ ಪಿಗೆ ಮೋಸ ಮಾಡಿದ್ದಾರೆ. ಅವರಿಗೆ ಟಿಕೆಟ್ ಅದಕ್ಕಾಗಿಯೇ ಕೊಟ್ಟಿಲ್ಲ. ಅವರು ಬಿ ಜೆ ಪಿ ಎಂದೂ ಮಾಡಿಲ್ಲ. ಈಗೂ ಕುತಂತ್ರ ಮಾಡಿ ಕೆಲವೊಂದು ಕಡೆ ಅಭ್ಯರ್ಥಿಗಳನ್ನು ಹಾಕಿದ್ದಾರೆ. ವಿಜಯಪುರ ಜನ ಭಾಳ ಜಾಗೃತಿ ಇದ್ದಾರೆ, ಅಭಿವೃದ್ಧಿ ನೋಡಿದ್ದಾರೆ. 1000 ಕೋಟಿ ರೂಪಾಯಿ ಹಣ ತೊಗೊಂಡು ಬಂದೀವಿ. ಇವತ್ತು ವಿಜಯಪುರ 10,000 ಮನೆಗಳು ನಿರ್ಮಾಣ ಆಗ್ತಾಯಿವೆ. ಹಿಂದೆಂದು ಕಂಡಿರಿದಂಥ ವಿಜಯಪುರ ಈ ಒಂದು ಊರ ಹುಟ್ಟದಾನಿ ಹಿಡಿದು ಎಷ್ಟು ಡೆವಲಪ್ಮೆಂಟ್ ಕೆಲಸ ಆಗಿಲ್ಲ. ನಾವು ಅಭಿವೃದ್ಧಿ ಮತ್ತು ಹಿಂದುತ್ವ. ಇವತ್ತು ವಿಜಯಪುರ ಭಾಳ ಶಾಂತಿ ಇದೆ. ಯಾವುದೇ ಕೋಮಗ